सुवर्णानां निकषा श्नायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयांसः प्रीयन्तां गुरवो मम वाल्मीकेर्गौःपुनीयान्नः महीधरपदाश्रया यद्दुग्धमुपजीवन्ति कवयस्तर्णका इव स्वस्त्यस्तु सतां हरिः ॐ ಕೋದಂಡರಾಮ ಪರಶುರಾಮರ ನಡುವೆ ನಡೆದ ವಿಶಿಷ್ಟವಾದ ಲೀಲಾ ಪ್ರಕರಣವನ್ನ ಲೋಕ ಗಮನಿಸಿತು. ಈರ್ವರಲ್ಲಿ ಭೇದ ಇಲ್ಲ ಅನ್ನುವುದನ್ನು ಅರ್ಥೈಸಿಕೊಂಡಿತು. ಅಧಿಕಾರವನ್ನ ಮುಂದಿನ ರೂಪಕ್ಕೆ ಬಿಟ್ಟುಕೊಡುವ ಈ ಪ್ರಸಂಗದ ಜೊತೆಗೆ ಅತುಲನೆಂಬ ಅಸುರನ ಸಂಹಾರವೂ ನಡೆಯಿತು. ದೇವತೆಗಳು ಸಂತೋಷದಿಂದ ಈ ಘಟನೆಯಿಂದ ತುಂಬಾ ನಾವು ಸಂತುಷ್ಟರಾಗಿದ್ದೇವೆ ಅಂದುಕೊಂಡು ಹೊರಟರು. ಇಷ್ಟು ಘಟನೆ ಹಿಂದೆ ನಡೆದಿತ್ತು. ಶುಚಾನತಂ ಮುಖಂ ರಾಜ್ಞಃ ಶುಚಾನತಂ ಮುಖಂ ರಾಜ್ಞಃ ಪ್ರೋತ್ಫುಲ್ಲಂ ರಾಮ ತೇಜಸ ನೈಶಾಂಬುನಾ ಶಿಥಿಲಿತಂ ಭಾನುಭಾಸೇವ ಪಂಕಜಂ. ರಾಜ್ಞಃ ಮುಖಂ ಶುಚಾನತಂ ಶುಚಾನತಂ ರಾಜ್ಞಃ ಮುಖಂ ಶುಚ ಅಂದ್ರೆ ದುಃಖದಿಂದ, ನತಂ ಅಂದ್ರೆ ಬಾಗಿದ್ದು ಅವನತ. ರಾಜ್ಞಃ ಮುಖಂ ರಾಮ ತೇಜಸ ಪ್ರೋತ್ಫುಲ್ಲಂ, ರಾಮನ ತೇಜಸ್ಸಿನಿಂದ ಅರಳಿ ನಿಂತಿತು. ರಾಮ ಅತ್ಯಂತ ಪ್ರೀತಿಯಿಂದ ತನ್ನ ತಂದೆಯನ್ನ ನೋಡ್ತಾನೆ. ಆ ನೋಡುವ ಕೈಂಕರ್ಯದಲ್ಲಿ ತಂದೆಗೆ ವಿಶೇಷವಾದ ಪ್ರೀತಿ ಉಂಟಾಗುತ್ತೆ. ಶುಚಾನತಂ ರಾಜ್ಞಃ ಮುಖಂ ರಾಮ ತೇಜಸ ಪ್ರೋತ್ಫುಲ್ಲಂ, ರಾಮನ ತೇಜಸ್ಸಿನಿಂದ ಅರಳಿ ನಿಂತಿತು ಬಾಡಿದ ಮುಖ. ರಾಮ ಯಾವಾಗ ಗೆದ್ದು ಪರಶುರಾಮನಿಂದ ಬೆನ್ನು ತಟ್ಟಿಸಿಕೊಂಡು ನಿನ್ನ ಶಕ್ತಿಯಿಂದ ನನಗೆ ವಿಶೇಷವಾದ ಪ್ರೀತಿ ಉಂಟಾಗಿದೆ ಅಂತ ಮಾತಾಡಿದ ಬಳಿಕ ಹೊರಟ. ನೈಶಾಂಬುನಾ ಶಿಥಿಲಿತಂ ಭಾನುಭಾಸೇವ ಪಂಕಜಂ, ಹೇಗೆ ಕತ್ತಲೆಯ ಹೊತ್ತಿನ ತಂಪಿನಿಂದಾಗಿ ಕೇಳಿಸ್ತೀನಿ. ಸ್ಕೈಪಲ್ಲಿ ಕೇಳ್ತಾ ಇದ್ದೇನೆ. ಹಾ ಸರಿ ಸರಿ. ರಾಮ ತೇಜಸ ಪ್ರೋತ್ಫುಲ್ಲಂ, ರಾಮನ ತೇಜಸ್ಸಿನಿಂದ ಅರಳಿ ನಿಂತಿತು. ಹೇಗೆ ಕತ್ತಲೆಯ ಹೊತ್ತಿನ ತಂಪಿನಿಂದಾಗಿ ಮಂಜು ಹಬ್ಬಿ ಪುಷ್ಪ ಅರಳುವುದಕ್ಕೆ ಆಗದಂತೆ ತಡೆ ಒಡ್ಡಿದಾಗ. ನೈಶಾಂಬುನಾ ಶಿಥಿಲಿತಂ, ಅಂಬು ಅಂದ್ರೆ ನೀರು, ನಿಶಾ ಅಂದ್ರೆ ಕತ್ತಲೆ, ನೈಶ ಅಂದ್ರೆ ಕತ್ತಲೆಯ ಹೊತ್ತಿನ ತಂಪಿನ ಕಾರಣದಿಂದಾಗಿ ಹಬ್ಬಿದ ನೀರಿನ ಹನಿ ಹೂವನ್ನ ಶಿಥಿಲಿತಂ, ಹೂವನ್ನ ಮುದುಡುವಂತೆ ಮಾಡಿತ್ತು. ಶಿಥಿಲಿತಂ ಪಂಕಜಂ, ಮುದುಡಿದ ಪಂಕಜವನ್ನು ಭಾನುಭಾಸ ಇವ ಪ್ರೋತ್ಫುಲ್ಲಂ,
ಭಾನುಭಾಸ ಭಾನುಭಾಹ ಸೂರ್ಯನ ಬೆಳಕಿನಿಂದ ಅರಳುವಂತೆ ರಾಮಚಂದ್ರನ ತೇಜಸ್ಸಿನಿಂದ ಅವನ ಸಾಮರ್ಥ್ಯದ ತಾಕತ್ತಿನಿಂದ ಅವನ ಸಾಮರ್ಥ್ಯದ ದರ್ಶನದಿಂದ ದಶರಥನ ಮುಖ ಅವನಿಗೆ ಭಯ ಇದ್ದದ್ದೇನು ಅಂದ್ರೆ ಕ್ಷತ್ರಿಯರನ್ನ ಸಂಹರಿಸುವುದಕ್ಕಾಗಿ ಓಡಾಡುತ್ತಾ ಇದ್ದ ಪರಶುರಾಮ ಈಗ ರಾಮನ ಎದುರಾಗಿ ಏನೋ ಒಂದು ತೊಂದರೆ ಉಂಟಾದ್ರೆ ಅಂತ ಒಂದು ಒಳಗಿನಿಂದ ಭಯ ಇತ್ತು. ಆ ಭಯವನ್ನ ರಾಮ ಪರಿಹರಿಸಿದ. ಸೂರ್ಯ ಯಾಕೆಂದ್ರೆ ಅವನು ಸೂರ್ಯನೇ, ಸೂರ್ಯವಂಶದವ, ಇವನು ಸೂರ್ಯ. ಸೂರ್ಯ ಈ ಕಮಲದ ದಳಗಳನ್ನ ಅರಳಿಸುವುದರಲ್ಲಿ ನಿಪುಣ. ರಾಮಚಂದ್ರ ತಂದೆಯ ಮುಖವನ್ನ ಅರಳಿಸಿದ, ಸೂರ್ಯ ಕಮಲದ ಮುಖವನ್ನ ಅರಳಿಸಿದಂತೆ. ಶುಚ ಶುಕ್ ಅಂತ ಶಬ್ದ, ಶುಕ್ ಶುಚೌ ಶುಚ, ಶುಚ ಶುಭ್ಯಾಂ ಶುಭ್ಭಿಹಿ ಅಂತ ಶಬ್ದ. ಅದರ ತೃತೀಯ ವಿಭಕ್ತಿ ಸ್ತ್ರೀಲಿಂಗ, ತೃತೀಯ ಏಕವಚನ ಶುಚ. ನತಂ ಪ್ರತ್ಯಯ ಅಂತ ಶಬ್ದ, ದ್ವಿತೀಯ ವಿಭಕ್ತಿ ಏಕವಚನ ನಪುಂಸಕಲಿಂಗ. ಮುಖಂ ಮತ್ತೆ ನಪುಂಸಕಲಿಂಗ ದ್ವಿತೀಯ ಏಕ. ರಾಜ್ಞ ಷಷ್ಠಿ ವಿಭಕ್ತಿ ಏಕವಚನ ಪುಲ್ಲಿಂಗ. ಪ್ರೋತ್ಫುಲ್ಲಂ ಫುಲ್ಲ ಅನ್ನೋದು ನಿ ಫಲಾವಿಷರಣಿ ಅಂತ ಧಾತುವಿಗೆ ಕ್ತ ಅನ್ನುವ ಪ್ರತ್ಯಯ ಬಂದ್ರೆ ಫುಲ್ಲ ಅಂತ ಆಗುತ್ತೆ. ಪ್ರೋತ್ಫುಲ್ಲಂ ಪ್ರತ್ಯಯ ಅಂತವಾದ ಶಬ್ದ ದ್ವಿತೀಯ ವಿಭಕ್ತಿ ಏಕವಚನ. ರಾಮಸ್ಯ ತೇಜಸ, ರಾಮ ತೇಜಸ ಷಷ್ಠಿ ತತ್ಪುರುಷ. ತೇಜ ಅದರ ತೃತೀಯ ವಿಭಕ್ತಿ ಏಕವಚನ. ತೇಜಸ ನಪುಂಸಕಲಿಂಗ. ರಾಮಸ್ಯ ತೇಜ ರಾಮ ತೇಜ ತೇನ ರಾಮ ತೇಜಸ. ನೈಷಾಂಬುನ ನಿಶಾ ಸಂಬಂಧಿ ನೈಷಂ ತತ್ ಅಂಬುಚ ನೈಷಾಂಬು. ಅಂಬು ಶಬ್ದ ನಪುಂಸಕಲಿಂಗ. ಅಂಬು ಅಂಬುನಿ ಅಂಬೂನಿ. ನೈಷಾಂಬುನ ತೃತೀಯ ವಿಭಕ್ತಿ ಅಂದ್ರೆ ಕರ್ಮಧಾರೆಯ ಸಮಾಸ ಆಗುತ್ತೆ. ನೈಷಂ ಚ ತತ್ ಅಂಬುಚ ನೈಷ ನೈಷಾಂಬು ತೇನ ನೈಷಾಂಬುನ. ಶಿಥಿಲಿತಂ ಕ್ತ ಪ್ರತ್ಯಯಾಂತವಾದ ಶಬ್ದ, ಅದರ ಅರ್ಥ ಮುದುಡಿದ್ದು ಮುಕುಲಿತವಾದದ್ದು ಅಂತ ಅರ್ಥ. ದ್ವಿತೀಯ ವಿಭಕ್ತಿ ಏಕವಚನ. ಭಾನೋಹ ಭಾಸ ಭಾನುಭಾಸ ಭಾನೋಹ ಭಾಹ ಭಾಹ ಭಾಸೌ ಭಾಸ. ಸಕಾರಾಂತವಾದ ಶಬ್ದ ನಪುಂಸಕಲಿಂಗದಲ್ಲಿ ಭಾಹ, ಅದರ ತೃತೀಯ ವಿಭಕ್ತಿ ಭಾಸ. ಭಾನೋಹ ಷಷ್ಠಿ ತತ್ಪುರುಷ. ಭಾನೋಹ ಭಾಹ ಭಾನುಭಾಹ ತೇನ ಭಾನುಭಾಸ. ಭಾಸ ಇವ ಭಾಸೇವ ಗುಣಸಂಧಿ ಇವ ಅವ್ಯಯ. ಪಂಕಜಂ ದ್ವಿತೀಯ ವಿಭಕ್ತಿ ನಪುಂಸಕಲಿಂಗ ಏಕವಚನ. ವಸಿಷ್ಠಾಧ್ಯೈರ್ ಮುನಿಶ್ರೇಷ್ಠೈಃ ವಸಿಷ್ಠಾಧ್ಯೈರ್ ಮುನಿಶ್ರೇಷ್ಠೈಃ ಸರಾಜಾ ಮುನಿ ಪರಿವಾರಿತ ಸರಾಜ ಪರಿವಾರಿತ ಸರಾಜ ಪರಿವಾರಿತ ಸನಂದನೋ ಮಹಾನಂದ ಸನಂದನೋ ಮಹಾನಂದ ಸನಂದನೋ ಮಹಾನಂದ ಪುರೀಂ ಪ್ರಾಯಾದ್ ಬಲೈರ್ಯುತ ಪುರೀಂ ಪ್ರಾಯಾದ್ ಬಲೈರ್ಯುತ ಪುರೀಂ ಪ್ರಾಯಾದ್ ಬಲೈರ್ಯುತ ವಸಿಷ್ಠಾಧ್ಯೈ ಮುನಿಶ್ರೇಷ್ಠೈ ಸಹ ರಾಜ ಪರಿವಾರಿತ ರಾಜ ದಶರಥ ವಸಿಷ್ಠಾಧ್ಯೈ ವಸಿಷ್ಠ ವಾಮದೇವರೇ ಮೊದಲಾದಂತಹ ಶ್ರೇಷ್ಠ ಮುನಿಗಳಿಂದ ಪರಿವಾರಿತ ಒಡಗೂಡಿದವನಾಗಿ ಸನಂದನ ಮಕ್ಕಳಾದ ರಾಮಲಕ್ಷ್ಮಣ ಭರತ ಶತ್ರುಘ್ನರಿಂದ ಕೂಡಿದವನಾಗಿ ಮಹಾನಂದ ಒದಗಿದ ಬಿರುಗಾಳಿಯಂತೆ ಎದುರಾದ ಪರಶುರಾಮ ಅಷ್ಟೇ ತಣ್ಣಗೆ ಬೀಸಿ ತಂಪು ಹರಿಸಿದಾಗ ಉಂಟಾದ ಸಂತೋಷ ಉಳ್ಳವನಾಗಿ ಬಲೈರ್ಯುತ ತನ್ನ ಸೇನೆಯಿಂದ ಕೂಡಿದವನಾಗಿ ಪುರೀಂ ತನ್ನ ನಗರವನ್ನು ಪ್ರಾಯಾತ್ ಸೇರಿದನು. ವಸಿಷ್ಠರೇ ಮೊದಲಾದ ಮುನಿಗಳು ಮಕ್ಕಳು ಮತ್ತು ತನ್ನ ಸೇನೆಯನ್ನ ಸೇರಿಕೊಂಡು ನಡೆದ ಘಟನೆಯಿಂದ ಏನೂ ತೊಂದರೆಯಾಗದೆ ಎಲ್ಲವೂ ಸುಖಾಂತ್ಯಗೊಂಡದ್ದಕ್ಕಾಗಿ ಸಂತೋಷಪಟ್ಟು ಅಯೋಧ್ಯೆಯನ್ನು ಮುಟ್ಟಿದ. ವಸಿಷ್ಠಾದ್ಯೈ ವಸಿಷ್ಠ ಆದಿಹಿ ಏಷಾಂತೆ ವಸಿಷ್ಠಾದ್ಯ ವಸಿಷ್ಠಾದಯ ತೈಹಿ ವಸಿಷ್ಠಾದ್ಯೈ ತೃತೀಯ ವಿಭಕ್ತಿ ಬಹುವಚನ. ಮುನಿಭಿಹಿ ಮುನಿಷು ಶ್ರೇಷ್ಠ ಮುನಿಶ್ರೇಷ್ಠ ತೈಹಿ ಮುನಿಶ್ರೇಷ್ಠೈ
ಪುರಿ ಸಹ ಸಹ ಇತ್ಯುಕ್ತೆ ಸಕ ಅದು ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ರಾಜ ಪರಿವಾರಿತಃ ಸನಂದನಃ ಮಹಾನಂದಃ ಯುತಃ ಇಷ್ಟು ಕೂಡ ಪುಲ್ಲಿಂಗ ಪ್ರಥಮ ಏಕ ಪರಿವಾರಿತಃ ತಸ್ ಪ್ರತ್ಯಯಂತಂ ಅವ್ಯಯಂ ರಾಜ ಪುಲ್ಲಿಂಗ ಪ್ರಥಮ ಏಕ ನಕಾರಾಂತ ಶಬ್ದ ನಂದನೈಃ ಸಹಿತಃ ಸನಂದನಃ ಮಹಾನ್ ಆನಂದಃ ಮಹಾನ್ ಆನಂದಃ ಯಸ್ಯ ಸಹ ಮಹಾನಂದಃ ಪುರೀಂ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಪ್ರಾಯಾತ್ ಪ್ರ ಉಪಸರ್ಗ ಅಯಪಯಗತೌ ಲಂಗ್ ಪ್ರಥಮ ಏಕ ಬಲೈಃ ತೃತೀಯ ವಿಭಕ್ತಿ ಬಹುವಚನ ಯುತಃ ಬಲೈರ್ಯುತಃ ಬಲೈರ್ಯುತಃ ಅನ್ನೋದು ರೇಫಾದೇಶ ವಿಸರ್ಗ ಸಂಧಿ ಯುತಃ ಪುಲ್ಲಿಂಗ ಪ್ರಥಮ ಏಕ ಹಿಂದೆ ಬಂತು ನಗರೀಂ ಅಯೋಧ್ಯಾಂ ಆಪ ಹಿಂದೆ ಪುರೀಂ ಆಯಾತ್ ಪುರೀಂ ತಮ್ಮ ಊರನ್ನು ಸೇರಿದರು ಅಂತ ಪ್ರಾಯಾತ್ ಅಂತ ಮಾತು ಬಂತು ಯಾವ ಪುರಿ ಅಯೋಧ್ಯಾಂ ನಗರೀಂ ಆಪ ಎಂಥ ಅಯೋಧ್ಯೆ ಅದು ಅರಿಭಿಹಿ ಅಯೋಧ್ಯಾಂ ಶತ್ರುಗಳಿಂದ ಬಾಗಿಸಲಾರದ್ದು ಶತ್ರುಗಳಿಂದ ಗೆಲ್ಲಲಾರದ್ದು ಅಯೋಧ್ಯ ಅಂದ್ರೆ ಯುದ್ಧ ಮಾಡಿ ಜಯಿಸಲಾಗದ್ದು ಅಂತ ಅರ್ಥ ಯೋಧ್ಯಮಶಕ್ಯಂ ಯುದ್ಧ ಮಾಡಿ ಗೆಲ್ಲುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಅರಿಭಿಹಿ ಅಯೋಧ್ಯಾಂ ಅಯೋಧ್ಯಾಂ ನಗರೀಂ ಆಪ ಕಹ ನೃಪ ನೃಪ ಅಂದ್ರೆ ದಶರಥ ರಾಜ ಹೇಗಿತ್ತು ಅಯೋಧ್ಯೆ ಪುಷ್ಪಾಕ್ಷತಾ ಕೀರ್ಣಾಂ ತಿಕ್ತಾಂ ಪತಾಕಾ ಕೇತು ಮಾಲಿನೀಂ ಅಯೋಧ್ಯಾಂ ಆಪ ತಿಕ್ತಾಂ ಎಲ್ಲ ನೀರಿನಿಂದ ಸಿಂಪಡಿಸಿದ ನೆಲ ತಣ್ಣಗಾಗಿತ್ತು ತಿಕ್ತಾಂ ಅಂದ್ರೆ ನೀರಿನಿಂದ ಸಿಂಪಡಿಸಿದ್ದು ನೀರಿನಿಂದ ಸಾಮಾನ್ಯವಾಗಿ ಹಳ್ಳಿಗಳಲ್ಲೂ ಇವಾಗ್ಲೂ ಯಾರಾದ್ರೂ ಊರಿನಲ್ಲಿ ದೊಡ್ಡವರು ಹಿರಿಯರು ಸ್ವಾಮಿಗಳು ಅಂತ ಬರ್ತಾರೆ ಅಂದ್ರೆ ಊರಿನ ಬೀದಿ ಬೀದಿಗೆ ಎಲ್ಲ ಕಡೆಗಳಿಗೂ ಕೂಡ ನೀರು ಹಾಕಿ ಅವರನ್ನ ಸ್ವಾಗತಿಸ್ತಾರೆ ಕೆಲವು ಕಡೆ ಅದು ಬಿಸಿಲಿರುತ್ತೆ ಅನ್ನುವ ಕಾರಣಕ್ಕೆ ಹಾಗೆ ಹಾಕ್ತಾರೆ ಇನ್ನು ಕೆಲವು ಕಡೆ ಧೂಳಿರುತ್ತೆ ಅಂತ ಹಾಕ್ತಾರೆ ಇನ್ನು ಕೆಲವು ಕಡೆ ಬರುವಾಗ ನಾವು ಅವರನ್ನ ಸ್ವಾಗತಿಸ್ತಾ ಇದ್ದೇವೆ ನಮಗೆ ಅವರು ಬರುವ ಬಗ್ಗೆ ಕುತೂಹಲ ಇದೆ ಪ್ರೀತಿ ಇದೆ ಅನ್ನುವ ಕಾರಣಕ್ಕಾಗಿ ಹಾಗೆ ದಾರಿಯುದ್ದಕ್ಕೂ ಕೂಡ ನೀರು ಚೆಲ್ಲಿ ಅವರನ್ನ ಬರಮಾಡಿಕೊಳ್ಳುವಂಥದ್ದಿದೆ ಸಿಕ್ತಾಂ ನೀರಿನಿಂದ ಚಿಮುಕಿಸಿದ ಪುಷ್ಪಾಕ್ಷತಾ ಕೀರ್ಣಾಂ ಅವರು ಬರುವಾಗ ಅವರ ಮೇಲೆ ಹೂವುಗಳ ಎಸಳುಗಳನ್ನು ಅಕ್ಕಿಯ ಕಾಳುಗಳನ್ನು ಸ್ವಾಗತಕ್ಕಾಗಿ ಸಂತೋಷದಿಂದ ಆಕೀರ್ಣಾಂ ಆಕೀರ್ಣ ಅಂದ್ರೆ ಅವರ ಮೇಲೆ ಸ್ವಾಗತಕ್ಕಾಗಿ ಈ ಮದುವೆಯಲ್ಲೆಲ್ಲ ಎರಡೂ ಕಡೆ ಬರಮಾಡಿಕೊಳ್ಳುವುದು ಅಂತಂದಾಗ ಅರಳನ್ನ ಪರಸ್ಪರ ಹಾಕಿಕೊಳ್ಳುವುದಿದೆಯಲ್ವಾ ಹಾಗೆ ಪುಷ್ಪಾಕ್ಷತಾ ಕೀರ್ಣಾಂ ಪುಷ್ಪಾಕ್ಷತಗಳಿಂದ ಸ್ವಾಗತಿಸುತ್ತಿದ್ದ ಪತಾಕಾ ಕೇತು ಮಾಲಿನಿ ಪತಾಕ ಮತ್ತೆ ಕೇತು ಎರಡಕ್ಕೂ ಡಿಕ್ಷನರಿಯಲ್ಲಿ ತೆಗೆದು ನೋಡಿದ್ರೆ ಒಂದೇ ಅರ್ಥ ಇದೆ ಧ್ವಜಗಳು ಅಂತ ಪತಾಕ ಅಂದ್ರೆ ಎರಡೂ ಕಡೆ ಕಂಬ ಇರುತ್ತೆ ಅದಕ್ಕೆ ಒಂದು ಚಂದದ ತೋರಣವನ್ನ ಹಾಕಿರ್ತಾನೆ ಅದು ಪತಾಕ ಕೇತು ಅಂದ್ರೆ ಸಣ್ಣ ಸಣ್ಣದು ಅಂದ್ರೆ ಈ ರಾಮ ಮಂದಿರಕ್ಕೆ ಹೋಗುವಾಗ ಒಬ್ಬೊಬ್ಬರು ಒಂದೊಂದು ಓಂಕಾರದ ಒಂದು ಸಣ್ಣ ಧ್ವಜ ಹಿಡ್ಕೊಂಡಿರ್ತಾರಲ್ಲ ಅದನ್ನ ಕೇತು ಅಂತ ಕರೀತಾರೆ ಕೆಲವರು ದೊಡ್ಡ ಧ್ವಜಕ್ಕೂ ಕೇತು ಅಂತ ಕರೆಯುವುದಿದೆ ಈಗ ಮಲಯ ಕೇತು ಏನು ನಾಗಕೇತು ಮತ್ಸ್ಯಕೇತು ಅಂತ ಮೀನಕೇತ ಅಂತೆಲ್ಲ ಕರೆಯುವುದಿರುತ್ತೆ ಆದ್ರೆ ಒಟ್ಟಂತೂ ಅದು ಒಂದು ಕಡೆ ಕಂಬದಿಂದ ಬೀಸುವಾಗ ಕಾಣುವಂಥದ್ದನ್ನ ಕೇತು ಅಂತ ಎರಡೂ ಕಡೆ ಈ ಉತ್ಸವದಲ್ಲೆಲ್ಲ ನೀವು ನೋಡಿದ್ರೆ
ರಾಜಾಂಗಣದಿಂದ ಹೊರಡುವಾಗ ಅಥವಾ ದೇವರನ್ನು ಕರ್ಕೊಂಡು ಹೋಗುವಾಗ ಅಥವಾ ಯಾವುದೇ ಉತ್ಸವದಲ್ಲಿ ರಥಬೀದಿಯಲ್ಲಿ ದೇವರನ್ನು ಸ್ವಾಗತಿಸುವಾಗ ಎರಡು ಕಡೆಯ ಕಂಬಗಳಿಗೆ ಮಧ್ಯಕ್ಕೆ ಒಂದು ಚಂದದ ಅಲಂಕೃತವಾದಂತಹ ಬಟ್ಟೆಯ ತೋರಣವನ್ನು ನಾವು ನೋಡುತ್ತೇವೆ. ಅಂತಹ ಪತಾಕಾ ಕೇತುಗಳಿಂದ ಕೂಡಿದ ಅತ್ಯಂತ ದೊಡ್ಡ ಸಾಲು ರಾಮನನ್ನ ದಶರಥನನ್ನು ಸ್ವಾಗತಿಸುವುದಕ್ಕಾಗಿ ಊರಿನ ಜನ ಎಲ್ಲ ಸೇರಿಬಿಟ್ಟಿದ್ದಾರೆ. ಅಂತಹ ಪತಾಕಾ ಕೇತುಗಳ ದೊಡ್ಡ ಸಾಲನ್ನೇ ಹೊಂದಿರುವ ಪುಷ್ಪಾಕ್ಷತೆಗಳಿಂದ ನಿರಂತರವಾಗಿ ಸ್ವಾಗತಿಸುತ್ತಿರುವ ನೆಲವನ್ನ ನೀರಿನಿಂದ ಸಿಂಪಡಿಸಿ ತಣ್ಣಗಾಗಿಸಿರುವ ಶತ್ರುಗಳಿಂದ ಸೋಲಿಸಲಾಗದ ಅಯೋಧ್ಯಾ ನಗರಿ ನೃಪ ಆಪ, ಅಯೋಧ್ಯಾ ನಗರಿಯನ್ನ ದಶರಥ ಸೇರಿಕೊಂಡ. ಅಯೋಧ್ಯಾಂ ಮತ್ತೆ ಅಯೋಧ್ಯಾಂ ಎರಡೂ ಕೂಡ ನಗರೀಂ ತೃತೀಯ ವಿಭಕ್ತಿ ಏಕವಚನ. ಒಂದು ಕಡೆ ಅಯೋಧ್ಯ ಅನ್ನೋದು ಹೆಸರು, ಇನ್ನೊಂದು ಕಡೆ ಅಯೋಧ್ಯ ಅಂದ್ರೆ ಯುದ್ಧ ಮಾಡ್ಲಿಕ್ಕಾಗದ್ದು, ಯೋಧುಮ ಶಕ್ಯಂ ಅನ್ನುವ ಅರ್ಥದಲ್ಲಿ ಇದೆ. ಆದ್ರೆ ಎರಡೂ ಕೂಡ ಲಿಂಗ ವಿಭಕ್ತಿ ವಚನ ಒಂದೇ ರೀತಿ. ನಗರೀಂ ಆಪ, ಆಪ ಅನ್ನೋದು ಆಪಲ ವ್ಯಾಪ್ತೋ ಲಿಟ್. ಅರಿಭಿಹಿ ತೃತೀಯ ವಿಭಕ್ತಿ ಬಹು, ಅರಿಭಿರ್ ನೃಪ ರೇಫಾದೇಶ ವಿಸರ್ಗ, ನೃಪ ಪುಲ್ಲಿಂಗ ಪ್ರಥಮ ಏಕ, ಸಿಕ್ತಾಂ ಅದು ಮೂರು ಕೂಡ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿದೆ. ಹಿಂದೆ ಅಯೋಧ್ಯಾಂ ನಗರೀಂ ಅಯೋಧ್ಯಾಂ ಇದ್ದದ್ದಕ್ಕೆ ವಿಶೇಷಣವಾಗಿ ಬಂದದ್ದು. ಸಿಕ್ತಾಂ ತತ್ಪ್ರತ್ಯಯ ಅಂತ ಶಬ್ದ, ಪುಷ್ಪಾಕ್ಷತೈ ಆಕೀರ್ಣಾಂ ತೃತೀಯ ತತ್ಪುರುಷ, ಪತಾಕಾ ಕೇತು ಮಾಲಿನೀ ಪತಾಕಾ ಪತಾಕಾಶ್ಚ ಕೇತವಶ್ಚ ಪತಾಕಾ ಕೇತವ ತೇಷಾಂ ಮಾಲಾ ಅಸ್ಯಾಂ ಅಸ್ತಿ ಇತಿ ಪತಾಕಾ ಕೇತು ಮಾಲಿನೀ ತಾಂ ಪತಾಕಾ ಕೇತು ಮಾಲಿನೀ ಪೂರ್ಣೈಃ ಸ್ವರ್ಣ ಕಲಶೈಃ, ಪೂರ್ಣೈಃ ಸ್ವರ್ಣ ಕಲಶೈಃ, ಪೂರ್ಣೈಃ ಸ್ವರ್ಣ ಕಲಶೈಃ, ನಾನಾ ವಾದ್ಯೈಶ್ಚ ವಾದಿತೈಃ, ನಾನಾ ವಾದ್ಯೈಶ್ಚ ವಾದಿತೈಃ, ನಾನಾ ವಾದ್ಯೈಶ್ಚ ವಾದಿತೈಃ, ನರಾನಾರ್ಯಶ್ಚಾಭಿಯಯುಃ, ನರಾನಾರ್ಯಶ್ಚಾಭಿಯಯುಃ, ವಧೂವರ ಸಮಾಗಮೇ, ವಧೂವರ ಸಮಾಗಮೇ, ವಧೂವರ ಸಮಾಗಮೇ. ಸುವರ್ಣ ಕಲಶೈ ಪೂರ್ಣೈಃ ನಾನಾ ವಾದ್ಯೈಃ ಚ ವಾದಿತೈಃ, ನಾನಾ ವಾದ್ಯೈಃ ಬಗೆ ಬಗೆಯ ವಾದ್ಯಗಳನ್ನೆಲ್ಲ ನುಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಸ್ವರ್ಣ ಪೂರ್ಣ ಕಲಶ ಹಿಡ್ಕೊಳ್ಳುವುದು ಅಂತಿದೆ. ಅಂದ್ರೆ ಸ್ವಾಗತವನ್ನು ಕೋರುವಾಗ ನೀವು ನೋಡಿದ್ರೆ ಮೊದಲಿಗೆ ಒಂದು ದೊಡ್ಡ ಸಾಲು ಸುವಾಸಿನಿಯರು ಕಲಶವನ್ನು ಹೊತ್ತು ಸ್ವಾಗತಿಸುವುದಿರುತ್ತೆ. ಹಾಗೆಯೇ ಪೂರ್ಣೈ ತುಂಬಿದ ಕಲಶ, ಸುಮ್ಮನೆ ಅದರಲ್ಲಿ ಕಾಲಿ ನೀರು ಹಾಕಿ ತೊಳೀರಿ ಅಂದ್ರೆ ಖಾಲಿ ಇಟ್ಕೊಂಡಿರ್ತಾರೆ, ಅದೆಲ್ಲ ಅಪಶಕುನ. ಹಾಗೆ ಒಂದು ಅದನ್ನು ಹಿಡ್ಕೊಳ್ಳೇಬಾರದು, ಒಂದೇ ಹಿಡ್ಕೊಂಡ್ಮೇಲೆ ಅದರಲ್ಲಿ ನೀರು ಇರಬೇಕು. ನೀರು ಅನ್ನೋದು ಮಂಗಲ ದ್ರವ್ಯ, ಅದರಲ್ಲಿ ಅದರ ಜೊತೆಗಿರುವ ತೆಂಗಿನಕಾಯಿ, ಅದಕ್ಕೆ ಹಚ್ಚಿದ ಅರಶಿನ ಕುಂಕುಮ, ಅದರ ಒಳಗೆ ಜೋಡಿಸಿರುವಂತಹ ಮಾವಿನ ತುದಿ, ಹಲಸಿನ ತುದಿ, ಅದಕ್ಕೆ ಹಾಕಿರುವಂತಹ ಮಂಗಲ ದ್ರವ್ಯ, ಇದೆಲ್ಲ ಸೇರಿದ್ರೆ ಒಬ್ಬ ಹಿರಿಯನನ್ನ ಸ್ವಾಗತಿಸುವಾಗ ಕಲಶ ಅನ್ನುವುದು ಅದು ಸುಮ್ಮನೆ ಪ್ಲಾಸ್ಟಿಕ್ ಇದ್ದೊಂದು ಅಲಂಕಾರಕ್ಕಾಗಿ ಹಿಡ್ಕೊಳ್ಳುವಂತಹದ್ದು ಮೂರ್ಖತನದ್ದಲ್ಲ. ಇಲ್ಲಿ ಅಂತೂ ಸುವರ್ಣ ಕಲಶ, ಬಂಗಾರದ ಕಲಶವನ್ನೇ ತುಂಬಿಸಿ ಮಂಗಲ ದ್ರವ್ಯವನ್ನಾಗಿ ಹಿಡ್ಕೊಂಡಿದ್ದಾರೆ. ಅಷ್ಟೇ ಇದ್ರೆ ಸಾಕಾಗುದಿಲ್ಲ, ಬರ್ತಾ ಇರುವ ಸದ್ದು ಊರು ತುಂಬಾ ಹಬ್ಬ ಬೇಕು, ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯ ವಾದ್ಯಗಳನ್ನ ನುಡಿಸ್ತಾ ಬರ್ತಾ ಇದ್ದಾರೆ. ಯಾರು ನರಾಹ ನಾರಿಯ, ಯಾರು ಬೇರೆಯವರು? ಅದಕ್ಕೋಸ್ಕರ ಯಾವುದು ಬೆಳಗಾಮಿಂದ ಕರೆಸುದು, ಇನ್ನೇನು ಮಹಾರಾಷ್ಟ್ರದಿಂದ ಕರೆಸುದು ಅಲ್ಲ, ಊರಿನ ನರಾಹ ನಾರಿಯ ಆ ಊರಿನ ಜನರೇ, ಅವರದ್ದೇ ಎಲ್ಲ ಟೀಮ್ ಅವರದ್ದೇ. ಯಾಕೆಂದ್ರೆ ನಮ್ಮ ಊರಿನ ಹಬ್ಬವನ್ನ ಯಾರನ್ನಾದ್ರೂ ಪ್ರತಿಭಾ ಪ್ರದರ್ಶನ ಕರೆಸುವುದನ್ನ ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ನಮ್ಮಲ್ಲಿ ಏನೂ ಗೊತ್ತಿಲ್ಲ, ಎಲ್ಲ ಬೇರೆಯವರನ್ನು ಕರೆಸಿ ಕರೆಸಿ ಮಾಡುದು ಅಂತಂದ್ರೆ ನಾವು ಯಾವ ಸುಖಕ್ಕಾಗಿ ಆ ರಾಜ್ಯದಲ್ಲಿ ಬಾಳ್ತಾ ಇರೋದು? ನಮ್ಗೆ ಅದರ ಬಗ್ಗೆ ಪ್ರಜ್ಞೆ ಇರಬೇಕು, ನಾವು ಅದರಲ್ಲಿ ಭಾಗವಹಿಸ್ಬೇಕು, ನಾವು ಆ ಯಜ್ಞದಲ್ಲಿ ಮಂತ್ರಗಳನ್ನ ಹೇಳಬೇಕು. ಊರವರನ್ನೆಲ್ಲ ಈಗ ಯಾರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೋ ಅವರು ಗುರುಗಳಾಗಿ ಆ ಸ್ಥಾನದಲ್ಲಿ ಇರ್ತಾರೆ. ಅದು ಬಿಟ್ಟು ಉಳಿದಂತೆ ಪಾರಾಯಣಾದಿಗಳು ಮನೆಯ ಎಲ್ಲ ಮಂದಿ ಸೇರಿ ಮಾಡಿದ್ರೆ ಅದಕ್ಕೆ ವಿಶೇಷವಾದ ಫಲ.
ಹಾಗೆ ಊರಿನ ನರಾಹ ನಾರಿಯಶ್ಚ ವಧೂವರ ಸಮಾಗಮೇ, ವಧೂವರರಾದ ರಾಮ ಸೀತೆ, ಲಕ್ಷ್ಮಣ ಊರ್ಮಿಳ, ಭರತ ಮಾಂಡವಿ, ಶತ್ರುಘ್ನ ಶ್ರುತಕೀರ್ತಿ ಮೊದಲಾದ ಈ ಇಷ್ಟೂ ಜನರ ಸಮಾಗಮಕ್ಕೆ ಅಭಿಯಯುಹು. ಅಭಿಯಯುಹು ಅಂದ್ರೆ ಅಭಿಮುಖರಾಗಿ ಹಿಂದೆ ಹಿಂದೆ ಹೆಜ್ಜೆ ಇಡ್ತಾ, ವಾದ್ಯ ನುಡಿಸ್ತಾ, ಕಲಶ ಹಿಡ್ಕೊಳ್ತಾ, ನೃತ್ಯವನ್ನ ಮಾಡ್ತಾ, ಗಾನವನ್ನ ಹಾಡ್ತಾ ಅವರ ಜೊತೆಗೆ ಸೇರಿಕೊಂಡ್ರು ಅಂತ. ಇಷ್ಟು ಅಲ್ಲಿಯ ಒಳಕ್ಕೆ ರಾಮಚಂದ್ರ ಸೀತೆಯ ಜೊತೆಗೆ, ದಶರಥ ಸೇನೆಯ ಜೊತೆಗೆ, ವಸಿಷ್ಠಾದಿ ವಾಮದೇವಾದಿ ಗುರುಗಳ ಜೊತೆಗೆ ಅಯೋಧ್ಯೆಯನ್ನ ಪ್ರವೇಶ ಮಾಡುವಾಗ ನಗರ ಹೇಗೆ ಸಿದ್ಧಗೊಂಡಿತ್ತು ಅನ್ನೋದನ್ನ ಹೇಳುತ್ತಿದ್ದಾರೆ. ಪೂರ್ಣೈಹಿ ಸ್ವರ್ಣ ಕಲಶೈಹಿ, ಪೂರ್ಣೈಹಿ ತೃತೀಯ ವಿಭಕ್ತಿ ಬಹುವಚನ, ಸ್ವರ್ಣ ಕಲಶೈಹಿ ಸುವರ್ಣಮಯಾಹ ಕಲಶಾಹ ಸುವರ್ಣ ಕಲಶಾಹ ತೈಹಿ, ಸುವರ್ಣದಿಂದ ಸುವರ್ಣವೇ ಪ್ರಧಾನವಾಗಿರುವ, ಸುವರ್ಣವೇ ಸೇರಿಕೊಂಡಿರುವ ಕಲಶ, ಅದರಿಂದಾಗಿ ಅದನ್ನ ಸುವರ್ಣ ಕಲಶ ಅಂತ ಕರೀತಾರೆ. ನಾನಾ ವಾದ್ಯೈಹಿ, ನಾನಾ ವಿಧಾಹ ವಾದ್ಯಾಹ ವಾದ್ಯಾನಿ ನಾನಾ ವಾದ್ಯಾನಿ ತೈಹಿ ನಾನಾ ವಾದ್ಯೈಹಿ ತೃತೀಯ ತತ್ಪುರುಷ ಸಾರಿ ತೃತೀಯ ವಿಭಕ್ತಿ ಬಹುವಚನ, ವಾದ್ಯೈಹಿ ಚ ವಾದ್ಯೈಶ್ಚುತ್ವ ವಾದಿತೈಹಿ ಮತ್ತೆ ತೃತೀಯ ವಿಭಕ್ತಿ ತತ್ಪ್ರತ್ಯಯ ಅಂತ ಶಬ್ದ ಬಹುವಚನ, ನರಾಹ ಪುಲ್ಲಿಂಗ ಪ್ರಥಮಾಬಹು, ನಾರ್ಯ ಸ್ತ್ರೀಲಿಂಗ ಪ್ರಥಮಾಬಹು, ಅಭಿಯಯುಹು ಯಾ ಪ್ರಾಪಣೆ ಲಿಟ್ ಅಭಿ ಉಪಸರ್ಗ, ಲಿಟ್ ಪ್ರಥಮ ವಿಭಕ್ತಿ ಸಾರಿ ಪ್ರಥಮ ಪುರುಷ ಬಹುವಚನ, ವಧೂವರ ಸಮಾಗಮೇ ವಧೂಚ ವರಶ್ಚ ವಧೂವರೌ ವಧೂವರಯೋ ಸಮಾಗಮ ವಧೂವರ ಸಮಾಗಮ ಒಬ್ರೇ ಆದ್ರೆ ಇಲ್ಲಿ ವಧ್ವ ವರಶ್ಚ ವಧುವರಾಹ ತೇಷಾಂ ಸಮಾಗಮ, ಯಾಕಂದ್ರೆ ನಾಲ್ಕು ಜನ ಗಂಡು ಹೆಣ್ಣಂದಿರಿದ್ದಾರೆ, ಅದರಿಂದಾಗಿ ತೇಷಾಂ ಸಮಾಗಮ ತಸ್ಮಿನ್ ಸಪ್ತಮಿ ವಿಭಕ್ತಿ ಏಕವಚನ. ವಿವೇಶಾಂತಃಪುರಂ ರಾಜಾ, ವಿವೇಶಾಂತಃಪುರಂ ರಾಜಾ, ವಿವೇಶಾಂತಃಪುರಂ ರಾಜಾ, ಪುರಂದರ ಪುರೋಪಮಂ, ಪುರಂದರ ಪುರೋಪಮಂ, ಪುರಂದರ ಪುರೋಪಮಂ, ಮಂಗಲ್ಯ ಸೂಕ್ತಂ ಶಂಸದ್ಭಿಃ, ಮಂಗಲ್ಯ ಸೂಕ್ತಂ ಶಂಸದ್ಭಿಃ, ಮಂಗಲ್ಯ ಸೂತ್ರಂ ಶಂಸದ್ಭಿಃ, ಬ್ರಾಹ್ಮಣೈರ್ ಬ್ರಾಹ್ಮಣ ಪ್ರಿಯಃ, ಬ್ರಾಹ್ಮಣೈರ್ ಬ್ರಾಹ್ಮಣ ಪ್ರಿಯ, ಬ್ರಾಹ್ಮಣೈರ್ ಬ್ರಾಹ್ಮಣ ಪ್ರಿಯ. ವಿವೇಶ ಅಂತಃಪುರಂ, ಅಂತಃಪುರಂ ರಾಜಾ ವಿವೇಶ, ಪುರಂ ಅನ್ನೋದಕ್ಕೆ ಒಂದಿಷ್ಟು ವಿಶೇಷಣವನ್ನು ಮುಂದೆ ಕೊಟ್ಟಿದ್ದಾರೆ. ಪುರಂದರ ಪುರೋಪಮಂ, ದೇವೇಂದ್ರನ ಮನೆಗೆ ಸಮಾನವಾಗಿರುವಂತಹ ಅಂತಃಪುರವನ್ನ ರಾಜಾ ವಿವೇಶ ಪ್ರವೇಶಿಸಿದ. ಹೇಗೆ? ಮಂಗಲ್ಯ ಸೂಕ್ತಂ ಶಂಸದ್ಭಿಹಿ ಬ್ರಾಹ್ಮಣೈಹಿ, ಮಂಗಲ್ಯ ಸೂಕ್ತಂ ಶ್ರೀ ಸೂಕ್ತವೇ ಮೊದಲಾದಂತಹ ಮಂಗಳ ಸೂಕ್ತವನ್ನ ಹಾಡುತ್ತಾ ಇರುವ ಋತ್ವಿಜರನ್ನ ಮುಂದಿಟ್ಟುಕೊಂಡು ಋತ್ವಿಜರನ್ನ ಅತ್ಯಂತವಾಗಿ ಗೌರವಿಸುವ, ಅವರ ಬಗ್ಗೆ ಆಸ್ಥೆಯನ್ನ ತಾಳಿರುವ ದಶರಥ ಅಂತಃಪುರವನ್ನು ಪ್ರವೇಶಿಸಿದ. ವಿವೇಶ ವಿಷ ಪ್ರವೇಶನೆ ಧಾತುವಿನ ಲಿಟ್ ಪ್ರಥಮ ಏಕ. ಅಂತಃಪುರಂ, ಅಂತಃಪುರ ಅನ್ನೋದು ಅವರ ಅರಮನೆಯ ಮಹಿಷಿಯರ ವಾಸಸ್ಥಾನ, ಅದಕ್ಕೆ ಅಂತಃಪುರ ಅಂತ ಹೆಸರು. ಅಂತಃಪುರಂ ದ್ವಿತೀಯ ವಿಭಕ್ತಿ ಏಕವಚನ. ರಾಜಾ ಪುಲ್ಲಿಂಗ ಪ್ರಥಮ ಏಕ. ಪುರಂದರಸ್ಯ ಪುರಂ, ಪುರಂದರಪುರಂ, ಪುರಸ್ಯ ಉಪಮಾ ಯಸ್ಯ ಸಹ ಪುರಂದರ ಪುರೋಪಮಃ ತಂ ಪುರಂದರ ಪುರೋಪಮಂ ಅಂತಃಪುರಂ ಯಸ್ಯ ತತ್. ಪುರಂದರ ಪುರೋಪಮಂ ದ್ವಿತೀಯ ವಿಭಕ್ತಿ ಏಕವಚನ ನಪುಂಸಕಲಿಂಗ. ಪುರಂದರಸ್ಯ ಯತ್ ಪುರಂ ತಸ್ಯ ಉಪಮಾ ಯಸ್ಯ ತತ್ತಥಾ ಪುರಂದರ ಪುರೋಪಮಂ. ಮಂಗಲ್ಯ ಸೂಕ್ತಂ, ಮಂಗಲ್ಯಂ ಅಂದ್ರೆ ಮಂಗಲಕರ ಅಂತ ಅರ್ಥ, ಮಂಗಲವನ್ನುಂಟು ಮಾಡುವಂಥದ್ದು ಮಂಗಲ್ಯಂ, ಮಂಗಲ್ಯಂ ಮಂಗಲಕರಂ ಅಂತ ಅರ್ಥ. ಮಂಗಲ್ಯಂ ಚ ತತ್ ಸೂಕ್ತಂಚ ಮಂಗಲ್ಯ ಸೂಕ್ತಂ. ಶಂಸದ್ಭಿಹಿ, ಶಂಸತ್ ಶಂಸನ್ ಶಂಸಂತೌ ಶಂಸಂತಃ ಶತ್ರುಪ್ರತ್ಯಯಾಂತವಾದ ಶಬ್ದ, ಅದರ ತೃತೀಯ ವ್ಯಕ್ತಿ ಬಹುವಚನ ಶಂಸದ್ಭಿಹಿ. ಬ್ರಾಹ್ಮಣೈಹಿ ತೃತೀಯ ಬಹು, ಬ್ರಾಹ್ಮಣ ಪ್ರಿಯ ಬ್ರಾಹ್ಮಣಾನಾಂ ಪ್ರಿಯ ದಶರಥ ಪ್ರಥಮ ವಿಭಕ್ತಿ ಏಕವಚನ. ರಮಣಾ ರಮಣೀಭಿಸ್ತೆ,
ರಮಣ ರಮಣಿ ಬಿಸ್ತೆ ರಮಣ ರಮಣಿ ಬಿಸ್ತೆ ಲಕ್ಷ್ಮಣಾದ್ಯ ಸುಲಕ್ಷಣ ಲಕ್ಷ್ಮಣಾದ್ಯ ಸುಲಕ್ಷ್ಮಣ ಲಕ್ಷ್ಮಣಾದ್ಯ ಸುಲಕ್ಷ್ಮಣ ಸುಲಕ್ಷ್ಮಣ ಅಲ್ಲ ಸುಲಕ್ಷಣ ಸುಲಕ್ಷಣ ವಿರೇ ಜಿರೇ ತ್ರಯಸ್ತತ್ರ ರಮಣಾಃ ರಮಣೀಭಿಃ ವಿರೇಜಿರೆ ಕೇ ರಮಣಾಃ ಲಕ್ಷ್ಮಣಾದ್ಯಾಃ ಸುಲಕ್ಷಣಾಃ ರಮಣಾಃ ವಿರೇಜಿರೆ ಕಥಂ ಪಾವಕ ತ್ರಯಃ ಪಾವಕಾಃ ಇವ ಶಿಖೀಭಿರಿ ತ್ರಯಃ ಪಾವಕಾಃ ಶಿಖೀಭಿರಿವ ತತ್ರ ವಿರೇಜಿರೆ ಲಕ್ಷ್ಮಣಾದ್ಯಾಃ ಅಂತ ಹೇಳುವುದರ ಮೂಲಕ ಒಂದು ಗೊತ್ತಾಯಿತು. ರಾಮ ಸೀತೆಯರನ್ನು ಬಿಟ್ಟು ಉಳಿದು ಮೂರು ಜನರು ಕೂಡ ಅಲ್ಲಿ ಬಂದ್ರು ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರ ಮೊದಲು ರಾಮಚಂದ್ರ ಪ್ರವೇಶ ಮಾಡಿದ, ಆಮೇಲೆ ಲಕ್ಷ್ಮಣ ಭರತ ಶತ್ರುಘ್ನ ಅವರವರ ಮಡದಿಯರ ಜೊತೆಗೆ ರಮಣಾಹ ವರರು ಲಕ್ಷ್ಮಣಾದ್ಯಾಹ ಸುಲಕ್ಷಣ ಅತ್ಯಂತ ಲಕ್ಷಣವಂತರಾದ ಅಂಗ ಸಂಪತ್ತಿನಿಂದ ತುಂಬಿಕೊಂಡಿರುವ ಸೌಂದರ್ಯಾದಿ ಗುಣಗಳಿಂದ ಭರಿತರಾಗಿರುವ ಲಕ್ಷ್ಮಣಾದ್ಯಾಹ ಲಕ್ಷ್ಮಣ ಭರತ ಶತ್ರುಘ್ನರು ರಮಣೀಭಿಹಿ ತನ್ನ ತಮ್ಮ ತಮ್ಮ ಮಡದಿಯರ ಕೈ ಹಿಡಿದು ವಿರೇಜಿರೆ ಶೋಭಿಸ್ತಾ ಇದ್ರು. ಹೇಗೆ ಅಂದ್ರೆ ತ್ರಯಃ ಪಾವಕಾಹ ಶಿಖಾಭಿರಿವ ಮೂರು ಅಗ್ನಿಗಳು ಅಂದ್ರೆ ಒಂದು ಗಾರ್ಹಪತ್ಯ ಆಹವನೀಯ ಮತ್ತು ದಾಕ್ಷಿಣಾತ್ಯ ಅಂತ ಮೂರು ಅಗ್ನಿಗಳು. ಪ್ರಧಾನವಾಗಿ ಮೂರು ಅಗ್ನಿಗಳು ಹೇಗೆ ಒಂದು ಮನೆಯಲ್ಲಿ ಒಬ್ಬ ಋತ್ವಿಜನ ಧರ್ಮ ಕರ್ಮಗಳನ್ನ ದ್ಯೋತನೆ ಮಾಡುವ ಹಾಗೆ ಬೆಂಕಿಯಿಂದ ಚೆನ್ನಾಗಿ ಉರಿದು ಆ ಮನೆಯ ಬೆಳಕನ್ನು ಚೆಲ್ಲುತ್ತೋ ಹಾಗೆ ಈ ಮೂರು ಜನರು ಕೂಡ ಪಾವಕಾಹ ಶಿಖಾಭಿರಿವ ಶಿಖ ಅಂತಂದ್ರೆ ಅದರ ಜ್ವಾಲೆ ಜ್ವಾಲೆಯಿಂದ ಶೋಭಿಸುವಂತೆ ಈ ಮೂರು ಜನರು ಕೂಡ ಅಗ್ನಿಗಳಾಗಿ ತಮ್ಮ ಮಡದೆಯರೆಂಬ ಜ್ವಾಲೆಯ ಮೂಲಕ ಆ ಇಡೀ ಅಂತಃಪುರವನ್ನ ಬೆಳಗಿದರು. ರಮಣಾಹ ಪುಲ್ಲಿಂಗ ಪ್ರಥಮ ಬಹು ರಮಣೀಭಿಹಿ ಸ್ತ್ರೀಲಿಂಗ ತೃತೀಯ ಬಹು ರಮಣೀಭಿಹಿ ತೇ ರಮಣೀಭಿಸ್ತೆ ಸಕಾರಾದೇಶ ವಿಸರ್ಗ ಲಕ್ಷ್ಮಣಾದ್ಯಾಹ ಸಲಕ್ಷಣಾಹ ಎರಡೂ ಕೂಡ ಪ್ರಥಮ ವಿಭಕ್ತಿ ಪುಲ್ಲಿಂಗ ಬಹುವಚನ. ಲಕ್ಷ್ಮಣ ಆದ್ಯ ಏಷಾಂತೆ ಲಕ್ಷ್ಮಣಾದ್ಯಾಹ ವಿರೇಜಿರೆ ರೇಜ್ರ ದೀಪ್ತೌ ರಾಜ್ರ ದೀಪ್ತೌ ಲಿಟ್ಲಕಾರ ವಿ ಉಪಸರ್ಗ ಪೂರ್ವಕ ಲಿಟ್ಲಕಾರ ಬಹುವಚನ ರೇಜೆ ರೇಜಾತೆ ರೇಜಿರೆ ತ್ರಯ ಪುಲ್ಲಿಂಗ ಬಹುವಚನ ಅದು ನಿತ್ಯ ಬಹುವಚನ ಅಂತವಾದ ಶಬ್ದ ತ್ರಯ ಅನ್ನೋದು ತ್ರಯ ತ್ರಯ ತ್ರಿಭಿ ತ್ರಯ ತ್ರೀನ್ ತ್ರಿಭಿ ತ್ರಿಭ್ಯ ತ್ರಿಭ್ಯ ತ್ರೀಣಾಂ ತ್ರಿಷು ತತ್ರ ಅವ್ಯಯ ಶಿಖಾಭಿಹಿ ಸ್ತ್ರೀಲಿಂಗ ತೃತೀಯ ವಿಭಕ್ತಿ ಬಹುವಚನ ಇವ ಅವ್ಯಯ ಪಾವಕಾಹ ಪುಲ್ಲಿಂಗ ಪ್ರಥಮ ಬಹು ಇಷ್ಟು ಅವರ ಮದುವೆ ಒಳಗಿನ ಪ್ರವೇಶವನ್ನು ಹೇಳಿದರು. ಇದರ ನಂತರ ರಾಮಚಂದ್ರ ಹೇಗೆ ಕಂಡ ಅಂತ ಅವನದೊಂದು ಪ್ರತ್ಯೇಕವಾದ ವಿವರಣೆ ಕೊಟ್ಟು ಅವನು ಶ್ವೇತದ್ವೀಪದಲ್ಲಿ ನಾರಾಯಣ ಹೇಗೆ ಮೆರೀತಾನೋ ಹಾಗೆ ಅಯೋಧ್ಯೆಯಲ್ಲಿ ರಾಮ ಸೀತೆಯ ಜೊತೆಗೆ ಮೆರೆದ ಅನ್ನುವ ಮಾತಿನೊಂದಿಗೆ ಎಂಟನೆಯ ಸರ್ಗ ಮುಕ್ತಾಯವಾಗುತ್ತೆ. ಮತ್ತೆ ಅದರ ಚಿಂತನೆಯನ್ನ ನಾಳೆ ನೋಡೋಣ. ಅಭ್ಯಾಸ ಮಾಡುವವರು ಅಭ್ಯಾಸ ಮಾಡಿದ್ದನ್ನ ಎಷ್ಟು ತಪ್ಪಾದ್ರೂ ಚಿಂತೆ ಇಲ್ಲ, ಹೇಳಿಕೊಳ್ಳುವುದಾದ್ರೂ ಸರಿ, ಬರ್ದಾಕುದಾದ್ರೂ ಸರಿ, ಅದನ್ನ ಅಭ್ಯಾಸ ಮಾಡಿದ್ರೆ ನಿಮ್ಮ ಅಧ್ಯಯನಕ್ಕೆ ಈ ಸಮಯ ಕೊಟ್ಟದ್ದಕ್ಕೆ ಸಾರ್ಥಕ ಆಗುತ್ತೆ. ಒಂದೊಂದು ದಿವಸ ಆಗ್ಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಸಾಧ್ಯವಾದಷ್ಟು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನಿಸಿ. ಇಲ್ಲಾಂದ್ರೆ ಅದು ಮರ್ತು ಹೋಗುತ್ತೆ, ನನಗೆ ಹೇಳುವಾಗ ಹೌದು ಹೌದು ಅಂತ ತಲೆ ಚೆನ್ನಾಗಿ ಅಲ್ಲಾಡುತ್ತೆ. ಮುಗಿದ ಮೇಲೆ ಮತ್ತೆ ನಾಳೆಯೇ ಇದನ್ನ ಮರಳಿ ಕೇಳಿದಾಗಲೂ ಶ್ಲೋಕ ನೋಡಿದಾಗ ಎಲ್ಲೋ ಇವತ್ತು ಒಂದ್ ದಿವಸಕ್ಕೆ ನೋಡಿದಾಗಿರುತ್ತೆ. ಒಂದು ವಾರ ಬಿಟ್ಟು ಕೇಳಿದ್ರೆ ಇದು ಪಾಠ ಆಗಿದೆಯೋ ಇಲ್ಲೋ ಅನ್ನೋ ಸಂದೇಹಕ್ಕೆ ನಿಂತು ಬಿಡುತ್ತೆ. ಹಾಗಾಗದ ಹಾಗೆ ನಮ್ಮ ಅಧ್ಯಯನವನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ. ಹಾಗಿಲ್ಲದೆ ಇದ್ರೆ ನಾವು ಮಾಡಿದ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ಹಾಗಾಗದ ಹಾಗೆ ನೋಡ್ಕೊಳ್ತೀನಿ ಅಂತ ಭಾವಿಸ್ತಾ ಇವತ್ತಿನ ಈ ಚಿಂತನೆಯನ್ನ ಗುರುಗಳ ಅಂತರ್ಯಾಮಿಯಾದ ನಾರಾಯಣನಲ್ಲಿ ಸಮರ್ಪಿಸ್ತಾ ಕೃಷ್ಣಾರ್ಪಿತಮಸ್ತು.